ಚರಣ್, ನಿಮ್ಗೇನಾದ್ರೂ ಮರವೇನ್ ಕಾಯಿಲೆ ಶುರು ಆಗಿದ್ಯಾ? ಎಷ್ಟ್ ಸಲ ಹೇಳಿದ್ರು ಟಿಫನ್ ಬಾಕ್ಸ್ ಮರ್ತ್ ಹೋಗ್ತಿರಲ್ಲ. ನಿಮ್ ಬಾಯರ್ಕೆಯಿಂದ ನನಗ್ ಮರವಿನ ಕಾಯಿಲೆ ಬಂದ್ರೆ ಎಷ್ಟೋ ಒಳ್ಳೇದು. ನೀವ್ ಇದಿರಲ್ಲ, ನೀವು ನಿಮ್ಮನ್ನ, ಆ ಮದ್ವೆನ, ಒಂದಿಷ್ಟು ನೋವನ್ನ, ಅವಮಾನನ ಎಲ್ಲಾನು ಮರ್ತು ನನ್ ಪಾಡ್ ನಾನು ನೆಮ್ಮದಿಯಾಗಿ ಇದ್ಬಿಡ್ಬೋದು. ಕೆಲವೊಂದನ್ನ ಮರೆಯೋದು ಅಷ್ಟೊಂದ್ ಸುಲಭ ಅಲ್ಲ ಚರಣ್. ಅದ್ರಲ್ಲೂ ನೀವು ನನ್ನನ್ ಮರೆಯೋದು ಸಾಧ್ಯನೇ ಇಲ್ಲ. ಯಾಕೆ? ಯಾಕಂದ್ರೆ ನಾನ್ ನಿಮ್ ಹೆಂಡತಿ. ಸರಿ, ನಂಗೆ ಟೈಮ್ ಆಯ್ತು, ನಾನು ಕೆಲ್ಸಕ್ಕೆ ಹೋಗ್ಬೇಕು, ಕೊಡಿಲ್ಲಿ. ಚರಣ್, ಚರಣ್, ನೀವು ಯಾವ ಕೆಲಸ ಮಾಡ್ತೀರಾ ಅಂತ ಹೇಳಲೇ ಇಲ್ಲ. ಸೇಬೇಕಾಯಿ, ಕಡಲೆಕಾಯಿ ಮಾರ್ತೀನಿ, ಹಳೆ ಪಾತ್ರೆ ಸಾಮಾನು ಅಂತ ಕೂಕೊಂಡು ಹೋಗ್ತೀನಿ. ಅದೆಲ್ಲ ನಿಮ್ಗೆ ಯಾಕ್ರಿ? ಟಿಫನ್ ಕೊಟ್ಟಿದ್ದಾಯ್ತು ತಾನೆ, ಹೋಗ್ತಾ ಇರಿ. ಹೋಗಲ್ಲ. ನೀವು ಒಂದೇ ಒಂದ್ಸಲ ಸ್ಮೈಲ್ ಕೊಡ್ಬೇಕು, ಅದನ್ನ ನೋಡ್ಕೊಂಡು ಖುಷಿ ಖುಷಿಯಾಗಿ ಹೊರಟೋಗ್ತೀನಿ. ಸ್ಮೈಲ ಯಾವ ಖುಷಿಗೋ? ನಾವಿಬ್ರು ಗಂಡ ಹಿಂಡಿ ಆಗಿದ್ ಖುಷಿಗೆ. ಅದನ್ನ ಖುಷಿ ಅನ್ನಲ್ಲ, ದುರಂತ ಅಂತಾರೆ. ಸುಮ್ ಸುಮ್ನೆ ನಗೆಕ್ಕೆ ನಂಗೇನ್ ತಿಕ್ಕಲಿರ್ದಿಲ್ಲ, ನಾನು ಹೋಗ್ತೀನಿ. ಮತ್ತೆ ಯಾಕ್ರಿ ಫಾಲೋ ಮಾಡ್ಕೊಂಡ್ ಬರ್ತಾ ಇದೀರಾ? ಏನ್ ಬೇಕು ನಿಮ್ಗೆ? ನಿಮ್ ನಗು ಬೇಕು. ನಾನ್ ನಗಲ್ಲ, ನಾನ್ ಬಿಡಲ್ಲ. ರೇ, ನಿಮ್ ಹತ್ರ ಮಾತಾಡದ ವೇಸ್ಟು. ನಾನ್ ನಿಮ್ ಕಾಂಚಿಪುರದ ಸೀರೆನ ಕೇಳ್ತಿದ್ದೀನಿ. ನಾನ್ ಕೇಳ್ತಿರೋದು ನಿಮ್ ಸಣ್ಣ ನಗು. ಕೊಟ್ಬಿಡಿ, ನಾನ್ ಹೊರಟೋಗ್ತೀನಿ. ಇಲ್ಲ ಅಂದ್ರೆ ಅವತ್ತಿನ ತರ ಹೀಗೆ ನಿಮ್ಮನ್ ಫಾಲೋ ಮಾಡ್ಕೊಂಡ್ ಬರ್ತಾನೆ ಇರ್ತೀನಿ. ಸಾಕ? ಇಷ್ಟು ಕೆಟ್ಟದಾಗ ನಗ್ತೀರ ನೀವು? ಹಾಗಲ್ಲ, ಒಂದ್ ಒಳ್ಳೆ ಸ್ಮೈಲ್ ಕೊಡಿ. ಸ್ಮೈಲ್ ಇದಕ್ಕೆನಾ? ಹಾ, ಇದು ಚೆನ್ನಾಗಿದೆ ನೋಡಿ. ನಕ್ಲೆ ಎಷ್ಟ್ ಚೆನ್ನಾಗ್ ಕಾಣ್ತೀರ. ನಗು ಮುಖಕ್ಕೂ ಒಳ್ಳೇದು, ಮನ್ಸಿಗೂ ಒಳ್ಳೇದು. ನೀವ್ ಹೀಗೆ ನಗ್ನಗ್ತಾ ಇರ್ಬೇಕು. ನಿಮ್ ನಗುನ ಕಾಪಾಡದೆ ನನ್ ಗುರಿ. ಓ, ಗಂಡ ಹೆಂಡತಿ ಜೋಡಿ ಎಲ್ಲ ಸವಾರಿ ಹೊರಟಾಗಿದೆ. ಮುದ್ದಾದ ಜೋಡಿ, ಯಾರು ಕೆಟ್ಕಣ್ಣು ಬೀಳ್ತೇ ಇರಲಿ. ನೂರ್ ಕಾಲ ಚೆನ್ನಾಗಿ ಬಾಳಿ. ನೀವೇನ್ರಿ ಕಿಸಿಯೋದು? ನಕ್ಕಾಯ್ತಲ್ಲ, ಹೋಗ್ರಿ ಮನೆಗೆ. ಎಲ್ಲರೂ ನಂಗೆ ಉರ್ಸೋರಾಗೋದ್ರು.